ಮಂಡ್ಯದ ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕುವಂತ ಪ್ರಯತ್ನವನ್ನ ಜೆ ಡಿ ಎಸ್ ನಾಯಕರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುಮಲತಾ ಅವರ ಬಗ್ಗೆ ಸಾಫ್ಟ್ ಆಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಸುಮಲತಾ ನಮಗೆ ಅಕ್ಕ ಇದ್ದಂತೆ ಅಂತ ಮಂಡ್ಯದಲ್ಲಿ ನಡೀತಾ ಇರುವಂತ ಜೆ ಡಿ ಎಸ್ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ್ದಾರೆ ಸಂಸದೆ ಸುಮಲತಾ. ನಮಗೆ ಅಕ್ಕ ಇದ್ದಂತೆ ಈ ಸಂಘರ್ಷವನ್ನ ಮುಂದುವರಿಸಿಕೊಂಡು ಹೋಗಲ್ಲ ಅಂತ ಸುಮಲತಾ ಅವರ ಜೊತೆಗಿನ ಕದನ ಏನಿದೆ ಆ ಕದನಕ್ಕೆ ವಿರಾಮ ಘೋಷಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಹೈಕಮಾಂಡ್ ಹೇಳಿದ್ರೆ ಮೈತ್ರಿ ಧರ್ಮ ಪಾಲಿಸ್ತೀನಿ ಅಂತ ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಸುಮಲತಾ ಅವರು ಕೂಡ ಹೇಳ್ಕೊಂಡಿದ್ರು. ಅಲ್ಲಿಗೆ ಸುಮಲತಾ ಮತ್ತು ಜೆ ಡಿ ಎಸ್ ಮಧ್ಯೆ ಇದ್ದಂತ ಸಂಘರ್ಷ ಏನಿದೆ ಅದು ಮುಕ್ತಾಯವಾಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಸುಮಲತಾ ಅವರು ಜೆ ಡಿ ಎಸ್ ಅವರ ಜೊತೆಗೆ ನಿಲ್ತಾರ, ಮೈತ್ರಿ ಧರ್ಮ ಪಾಲನೆ ಮಾಡ್ತಾರ? ಅಲ್ಲ, ಜೆ ಡಿ ಎಸ್ ಅವ್ರಿಗೆ ನನ್ನ ಅಗತ್ಯ ಇದೆಯಾ ಅಂತ ಫಸ್ಟ್ ನೀವು ಕೇಳಬೇಕು. ಯಾಕಂದರೆ ಜೆ ಡಿ ಎಸ್ ಆ್ಯಸ್ ಯು ಸೆಡ್ ಇಸ್ ಆಲ್ರೆಡಿ ಅ ಸ್ಟ್ರಾಂಗ್ ಪಾರ್ಟಿ, ಅಲ್ಲಿ ಅವ್ರಿಗೆ ಬೇಸ್ ಇರೋವಂಥ ಪಾರ್ಟಿ. ಅಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಸ್ವಲ್ಪ ಪಕ್ಷ ಬಿಲ್ಡ್ ಮಾಡಬೇಕು, ಸಂಘಟನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ನನ್ನದು. ಈಗ ಬಿ ಜೆ ಪಿ ಸೀಟ್ ಉಳಿಸ್ಕೋಬೇಕು ಅಂತ ನಾನು ಏನಕ್ಕೆ ಅಷ್ಟು ಹಠ ಹಿಡಿತಾ ಇದ್ದೀನಿ? ನನಗೆ ಆಫರ್ ಇದೆ, ಬೇರೆ ಕಡೆ ನಿಂತ್ಕೊಳ್ತೀರಾ, ಅದು ಸುಲಭ ನಿಮಗೆ, ಇಷ್ಟೊಂದು ಚಾಲೆಂಜಸ್ ಇರಲ್ಲ, ಅಲ್ಲಿ ಬೇರೆ ಪಕ್ಷದ ಒಂದು ಡಿಮ್ಯಾಂಡ್ಸ್ ಇರಲ್ಲ, ಅಂಥ ಕಡೆ ನಿಂತರೆ ನಿಮಗೆ ಸುಲಭ, ನೀವು ಇದಕ್ಕೆ ಅರ್ಧನೂ ನೀವು ಅಲ್ಲಿ ಶ್ರಮ ಪಡೋದು ಅಗತ್ಯ ಇರಲ್ಲ, ನಿಮ್ಗೆ ಒಳ್ಳೆ ಹೆಸರಿದೆ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಇಷ್ಟು ಹೇಳಿದ ಮೇಲೇನು ನಾನು ಸುಲಭವಾಗಿ ಗೆಲ್ಲುವಂಥ ಒಂದು ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಕಷ್ಟವಾದ ಒಂದು ಚಾಲೆಂಜಸ್ ಕೂಡಿರುವ ಒಂದು ಇದನ್ನು ಕಾನ್ಸ್ಟಿಟ್ಯೂನ್ಸಿಯನ್ನು ನಾನು ಏಕೆ ಹಠ ಹಿಡಿಬೇಕು? ನೀವೇ ಹೇಳಿ. ಅಲ್ಲಿ ಈಗ ಮೈತ್ರಿ ಧರ್ಮ ಅಂದರೆ ಈಗ ನನಗೆ ಟಿಕೆಟ್ ಆದರೆ ಖಂಡಿತ ಅವರ ಪಕ್ಷದ ನಾಯಕರು ಯಾರಿದ್ದಾರೆ ಅವರ ಒಂದು ಲೀಡರ್ಗಳನ್ನ ಕರೆದು ಅಥವಾ ಸ್ಥಳೀಯ ನಾಯಕರನ್ನ ಕರೆದು ಈ ಥರ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂತ ಒಂದು ವಿಷಯ ಯಾವ ರೀತಿ ಹೇಳ್ಕೊಡ್ತಾರೋ, ನನಗೆ ನನ್ನ ವಿಷಯ ಅಂತ ಬಂದಾಗ ಖಂಡಿತ ಬಿ ಜೆ ಪಿ ಹೈಕಮಾಂಡೋ ಅಥವಾ ಬಿ ಜೆ ಪಿ ಸ್ಟೇಟ್ ಲೀಡರ್ಶಿಪ್ಪೋ ನನ್ನನ್ನು ಕರೆದು ಈ ರೀತಿಯಾಗಿದೆ, ನಿಮ್ಮ ಸಪೋರ್ಟು ನಿಮ್ಮ ಕೋಆಪರೇಷನು ಬೇಕು ಅಥವಾ ಯಾವ ರೀತಿ ನೀವು ಮುಂದುವರಿಸ್ಬೇಕು ಇದನ್ನು ಅನ್ನೋಂಥ ಮಾತನ್ನು ಒಂದು ಗೈಡೆನ್ಸ್ನ ನನಗೆ ಕೊಟ್ಟೇ ಕೊಡ್ತಾರೆ. ಖಂಡಿತ ಪಕ್ಷ ನನ್ನ ಯಾವ ರೀತಿ ಡೈರೆಕ್ಟ್ ಮಾಡ್ತಾರೋ ಆ ರೀತಿ ನಡ್ಕೊಳ್ಳೋಕ್ಕೆ ನನಗೇನು ಬೇಜಾರಿಲ್ಲ. ಒಂದು ಗೌರವ ಸಲ್ಲಿಸ್ಬೇಕಾಗಿತ್ತು, ಸಲ್ಲಿಸ್ಬೇಕಾದ ನಮ್ಮ ಕರ್ತವ್ಯ ಇತ್ತು, ಮಾಡಿದ್ದೇವೆ ಅಂತ ಹೊರತುಪಡಿಸಿ ನಾನು ಅವರ ಬಗ್ಗೆ ಸಣ್ಣದಾಗಿ ಮಾತಾಡಿದೆ. ಇವತ್ತು ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ಮ ಸ್ವಂತ ಅಕ್ಕ ಅಂತಕ್ಕಂಥ ಹೇಳಿದ್ದೆ. ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ, ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ, ಅದನ್ನೇ ನಾವು ಮತ್ತದನ್ನು ಹೋಗಿ ಬರಿ ತರಿಸ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ನಮ್ಮ ಸ್ನೇಹಿತ ಕಷ್ಟಪಟ್ಟು ಬಂದಿದ್ದರು ಜೀವನದಲ್ಲಿ, ಒಂದು ಕಲಾವಿದರಾಗಿ ಬೆಳೆದಿದ್ದರು. ಒಂದು ಗೌರವ ಸಲ್ಲಿಸ್ಬೇಕಾಗಿತ್ತು, ಸಲ್ಲಿಸ್ಬೇಕಾದ ನಮ್ಮ ಕರ್ತವ್ಯ ಇತ್ತು, ಮಾಡಿದ್ದೇವೆ ಅದು ಹೊರತುಪಡಿಸಿ ನಾನು ಅವ್ರ ಬಗ್ಗೆ ಸಣ್ಣದಾಗಿ ಮಾತಾಡಿದೆ. ಇವತ್ತು ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ಮ ಸ್ವಂತ ಅಕ್ಕ ಅಂತಕ್ಕಂಥ ಹೇಳಿದ್ದೆ. ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ, ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ, ಅದನ್ನೇ ನಾವು ಮತ್ತದನ್ನು ಹೋಗಿ ಬರಿ ತರಿಸ್ಕೊಂಡು ಹೋಗ್ಲಿಕ್ಕೆ. ಅಲ್ಲಿಗೆ ಸುಮಲತಾ ವರ್ಸಸ್ ಜಾತ್ಯಾತೀತ ಜನತಾದಳ ಅನ್ನುವಂಥ ಸ್ಥಿತಿ ಏನಿತ್ತು ಮಂಡ್ಯದಲ್ಲಿ ಅದು ಮುಕ್ತಾಯ ಆದಂಗೆ ಕಾಣಿಸ್ತಾ ಇದೆ. ಬಹಿರಂಗ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದನ್ನು ನೀವು ನೋಡಿದ್ರಿ. ಸುಮಲತಾ ಅವರು ನಮಗೆ ಅಕ್ಕ ಇದ್ದಂತೆ, ನಾವು ಆ ಸಂಘರ್ಷವನ್ನು ಮುಂದುವರಿಸೋದಕ್ಕೆ ಇಚ್ಛೆ ಪಡಲ್ಲ, ಇಷ್ಟಪಡಲ್ಲ ಅಂತ ಹೇಳೋ ಮುಖಾಂತರ ಆ ಸಂಘರ್ಷಕ್ಕೆ ಪೂರ್ಣ ವಿರಾಮ ಹಾಕುವಂಥ ಮುನ್ಸೂಚನೆ ಕಾಣ್ತಾ ಇದೆ. ಆ ಮೂಲಕ ಮಂಡ್ಯದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗೆ ಎದುರಾಗಬಹುದಾದಂಥ ಸಮಸ್ಯೆಗಳೇನಿತ್ತು ಅಥವಾ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಗೆ ಎದುರಾಗಬಹುದಾದಂಥ ಸಮಸ್ಯೆಗಳೇನಿತ್ತು ಕಾರ್ಯಕರ್ತರ ಲೆವೆಲಲ್ಲಿ, ಅದಕ್ಕೂ ಕೂಡ ಪೂರ್ಣ ವಿರಾಮ ಬೀಳುವಂಥ ಸಾಧ್ಯತೆ ಕಾಣ್ತಾ ಇದೆ. ಯಾಕಂತಂದರೆ ಒಂದು ಬಹಿರಂಗ ವೇದಿಕೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತನಾಡಿರೋದು, ಈ ಕಡೆ ಸುಮಲತಾ ಅವರು ನ್ಯೂಸ್ ಫಸ್ಟ್ಗೆ ಕೊಟ್ಟಂಥ ವಿಶೇಷ ಸಂದರ್ಶನದಲ್ಲೂ ಕೂಡ ಮಾತನಾಡಿದ್ದನ್ನು ನೀವು ಗಮನಿಸಿದಿರಿ. ಸುಮಲತಾ ಅವರು ಸೂಚನೆಯನ್ನು ಕೊಟ್ಟಿದ್ದರು, ಈ ಪರಿಸ್ಥಿತಿ ತಿಳಿಯಾಗತ್ತೆ ಅಥವಾ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥ ಸೂಚನೆಯನ್ನು ನ್ಯೂಸ್ ಫಸ್ಟ್ನ ಸಂದರ್ಶನದಲ್ಲೂ ಕೊಟ್ಟಿದ್ದರು. ಅದಾದ ಬೆನ್ನಿಗೆ ಇವತ್ತು ಪೂರ್ವಭಾವಿ ಸಭೆ ನಡೀತಾ ಇದೆ, ಅಂದರೆ ಜೆ ಡಿ ಎಸ್ನ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂಥ ಸಭೆಯನ್ನು ನಡೀತಾ ಇದೆ. ಆ ಸಭೆಯಲ್ಲಿ ನೇರ ಸಂದೇಶವನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಆ ಸಂಘರ್ಷ ಏನಿತ್ತು ಅಥವಾ ರಾಜಕೀಯ ಜಿದ್ದಾಜಿದ್ದಿ ಏನಿತ್ತು ಅದು ಮುಗಿದು ಹೋದಂಥ ಅಧ್ಯಾಯ ಅಂತ ಹೇಳೋ ಮುಖಾಂತರ ಇಡೀ ಸಂಘರ್ಷಕ್ಕೆ ರಾಜಕೀಯ ಜಿದ್ದಾಜಿದ್ದಿಗೆ, ಅಂದರೆ ಕಳೆದ 2019 ಎಲೆಕ್ಷನ್ನಲ್ಲಿ ನಡೆದಂಥ ರಾಜಕೀಯ ಜಿದ್ದಾಜಿದ್ದಿಗೆ
ಪೂರ್ಣ ವಿರಾಮ ಹಾಕಿದಂತೆ ಕಾಣಿಸ್ತಾ ಇದೆ. ಅಲ್ಲಿಗೆ ಫುಲ್ ಸ್ಟಾಪ್ ಬೀಳ್ತಾ ಇದೆ ಈ ಸಂಘರ್ಷಕ್ಕೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತನಾಡಿರುವಂತಹ ವಿಚಾರ ಏನಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಬಹಳ ಪ್ರಮುಖ ಆಗುತ್ತೆ. ಸುಮಲತಾ ಅವರು ನಮಗೆ ಅಕ್ಕ ಇದ್ದಂತೆ ಅಂತ ಹೇಳೋ ಮುಖಾಂತರ ಈ ಸಂಘರ್ಷವನ್ನ ಮುಂದುವರಿಸಿಕೊಂಡು ಹೋಗೋದಿಲ್ಲ, ಇಲ್ಲಿಗೆ ಮುಕ್ತಾಯ ಅನ್ನೋ ಸಂದೇಶವನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.